ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ಶೋಭಾ ನೋಡಿ ತಿಳಿ ಮಾಡಿ ಕಲಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಎಕ್ದಮ್ ಬಿರಿಯಾನಿ ನಮ್ಮ ರೆಸ್ಟೋರೆಂಟ್ ಓಟೆಲ್ ಸ್ಟೈಲಲ್ಲಿ ಎಕ್ದಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ನೀವು ಒಂದು ಸಲ ಈ ವಿಧಾನದಲ್ಲಿ ಮಾಡಿ ನೋಡಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಮರೆಸುವಷ್ಟು ರುಚಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಬನ್ನಿ ಇವತ್ತಿನ ಎಕ್ದಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ನಾನು ಎಗ್ ದಮ್ ಬಿರಿಯಾನಿ ಮಾಡೋದಕ್ಕೆ ಒಂದು ಎಂಟು ಮೊಟ್ಟೆನ ತಗೊಂಡಿದ್ದೀನಿ ಬೇಯಿಸಿ ತೊಗೊಂಡಿರೋ ಅಂಥದ್ದು ಎಂಟು ಮೊಟ್ಟೆನೂ ಈ ರೀತಿ ಮದ್ಯಕ್ಕೆ ನಾನು ಓಪನ್ ಮಾಡ್ಕೊತಾ ಇದ್ದೀನಿ ಉಪ್ಪು ಮತ್ತು ಖಾರ ಚೆನ್ನಾಗಿ ಸೆಟ್ ಆಗುತ್ತೆ ಹಾಗಾಗಿ ಎಲ್ಲ ಮೊಟ್ಟೆನೂ ಕೂಡ ಈ ರೀತಿ ಚಾಕುವಿನಿಂದ ಮದ್ಯಕ್ಕೆ ಓಪನ್ ಮಾಡಿ ಇಟ್ಕೋಬೇಕು ನೋಡಿ ಇವಾಗ ತೊಗೊಂಡಂಥ ಎಲ್ಲ ಮೊಟ್ಟೆನೂ ಕೂಡ ಮದ್ಯಕ್ಕೆ ಈ ರೀತಿಯಾಗಿ ಓಪನ್ ಮಾಡಿ ಇಟ್ಕೊಂಡಿದ್ದಾಯಿತು ಒಂದು ಸೈಡಲ್ಲಿ ಇಡೋಣ ನೆಕ್ಸ್ಟ್ ನಾನು ಈ ರೀತಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಮೊಟ್ಟೆ ಗ್ರೇವಿನ ರೆಡಿ ಮಾಡ್ಕೊಳ್ಳೋದಕ್ಕೆ ಕುಕ್ಕರ್ಗೆ ನಾನು ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗೆ ಎಣ್ಣೆಗೆ ನಾನು ಸ್ವಲ್ಪ ಅರಿಶಿನ ಇದ್ದೀನಿ ನಾವು ಮೊಟ್ಟೆ ಗ್ರೇವಿ ಮಾಡ್ಕೊಳ್ಳೋದ್ಕಿಂತ ಮುಂಚೆ ಸ್ವಲ್ಪ ಮೊಟ್ಟೆನ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ ಹಾಗಾಗಿ ಎಣ್ಣೆಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಸೇರಿಸಿ ಕಟ್ ಮಾಡಿ ತೊಗೊಳೋಂಥದ್ದು ಎಂಟು ಮೊಟ್ಟೆನೂ ಕೂಡ ಸೇರಿಸಿ ಒಂದೇ ಒಂದು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ ಉಪ್ಪು ಮತ್ತು ಅರಿಶಿನ ಪುಡಿನಲ್ಲಿ ಚೆನ್ನಾಗಿ ಮೊಟ್ಟೆನ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋ ತನಕ ಉರಿ ಹದವಾಗಿಟ್ಕೊಂಡು ಫ್ರೈ ಮಾಡಿಕೊಂಡು ಇದನ್ನು ತೆಗೆದು ನಾವು ಒಂದು ಪಾತ್ರೆಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ನೋಡಿ ಇವಾಗ ಪೂರ್ತಿಯಾಗಿ ಎಲ್ಲ ರೆಡಿ ಆಯಿತು ಇಷ್ಟಾದರೆ ಸಾಕು ತುಂಬ ತುಂಬ ಇನ್ನೂ ಕಲರ್ ಚೇಂಜ್ ಆಗೋ ತನಕ ಅದನ್ನು ಫ್ರೈ ಮಾಡ್ಕೊಳ್ಳೋದು ಬೇಡ ತೆಗೆದು ನಾವು ಒಂದು ಪಾತ್ರೆಗೆ ಇದನ್ನು ಎತ್ತಿಟ್ಕೊಳ್ಳೋಣ ನೋಡಿ ಇವಾಗ ಎಂಟು ಮೊಟ್ಟೆನೂ ಕೂಡ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದಾಯಿತು ನೆಕ್ಸ್ಟ್ ನಾನು ಅಲ್ಲಿ ಉಳಿದಿರುವಂತಹ ಎಣ್ಣೆಗೆ ಇನ್ನೂ ಒಂದು ಎರಡು ಸ್ಪೂನ್ ಎಣ್ಣೆನ ಸೇರಿಸಿದ್ದೀನಿ ಅದಕ್ಕೆ ನಾನು ಎರಡು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿ ಸ್ವಲ್ಪ ಎರಡು ಈರುಳ್ಳಿನ ಸೇರಿಸಿದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಅದ್ವಾಗಿ ಹುರಿ ಇಟ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಈರುಳ್ಳಿ ಫ್ರೈ ಆಗಬೇಕಾದ್ರೆ ಸ್ವಲ್ಪ ನಾನಿಲ್ಲಿ ಮಸಾಲೆ ಸಾಮಾನುಗಳನ್ನ ಸೇರಿಸ್ತಾ ಇದ್ದೀನಿ ಒಂದೇ ಒಂದು ಮೊಗ್ಗು ಒಂದು ಪೀಸು ಏಲಕ್ಕಿ ಕಾಯಿ ಒಂದು ಪೀಸು ಚಕ್ಕೆ ಲವಂಗ ಎರಡು ಪಲಾವ್ ಎಲೆ ಇಷ್ಟೇ ಸೇರಿಸಿರೋದು ಸ್ವಲ್ಪ ಹೋಂಕಾಳು ಹಾಕಿದ್ದೀನಿ ಮೊದಲೇ ನಾವು ಎಣ್ಣೆಗೆ ಈ ಪದಾರ್ಥನ ಸೇರಿಸೋದಕ್ಕೋಗ್ಬಾರ್ದು ಈರುಳ್ಳಿ ಜೊತೆಯಲ್ಲಿ ಚೆನ್ನಾಗಿ ಅದು ಕೂಡ ಫ್ರೈ ಆಗಿ ಗ್ರೇವಿ ಕಹಿ ಬಂದುಬಿಡುತ್ತೆ ಈರುಳ್ಳಿ ಅರ್ಧ ಫ್ರೈ ಆದ ನಂತರ ನಾವು ಈ ರೀತಿ ಮಸಾಲೆ ಸಾಮಾನುಗಳನ್ನ ಸೇರಿಸ್ಕೋಬೇಕು ಗ್ರೇವಿ ಮಾಡ್ತಾ ಇರೋದ್ರಿಂದ ನಾವು ಮಾಮೂಲಿ ಪಲಾವ್ ಮಾಡೋದಾದರೆ ಮೊದಲೇ ಈ ಸಾಮಾನುಗಳನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೋದು ನೆಕ್ಸ್ಟ್ ನೋಡಿ ಈರುಳ್ಳಿ ಅನ್ನೋದು ಈ ಒಂದು ಹದದಲ್ಲಿ ಫ್ರೈ ಆದರೆ ಸಾಕು ಇವಾಗ ಇದು ಕರೆಕ್ಟಾಗಿ ಫ್ರೈ ಆಗಿದೆ ನೆಕ್ಸ್ಟ್ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ಪುದೀನ ಎಲೆಗಳು ಸ್ವಲ್ಪ ಪುದೀನ ಎಲೆಗಳನ್ನ ಸೇರಿಸಿದ್ದೀನಿ ಎರಡೇ ಎರಡು ಕಟ್ ಮಾಡಿ ತೊಗೊಂಡಂಥದ್ದು ಹಸಿ ಮೆಣಸಿನ್ಕಾಯಿನ ಸೇರಿಸಿದ್ದೀನಿ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರುವಂತಹ ಹಸಿ ಸ್ಮೆಲ್ಲು ಕಡಿಮೆ ಆಗೋ ತನಕ ಅದವಾಗಿ ಉರಿ ಇಟ್ಕೊಂಡು ಈರುಳ್ಳಿ ಜೊತೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಮೂರು ಟೊಮೊಟೊನ ಸೇರಿಸ್ತಾ ಇದ್ದೀನಿ ಕಟ್ ಮಾಡಿ ತಗೊಂಡಂಥದ್ದು ಒಂದು ಮೀಡಿಯಮ್ ಸೈಜು ಮೂರು ಟೊಮೊಟೊನ ನಾನು ಸೇರಿಸಿದ್ದೀನಿ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಅದ್ವಾಗಿ ಹುರಿ ಇಟ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಟೊಮೊಟೊ ಅನ್ನೋದು ಚೆನ್ನಾಗಿ ಸಾಫ್ಟ್ ಆಗಬೇಕು ಆವಾಗ ಗ್ರೇವಿ ಚೆನ್ನಾಗಿರುತ್ತೆ ನೋಡಿ ಈ ಒಂದು ಹದದಲ್ಲಿ ಸಾಫ್ಟಾಗಿದೆ ಸಾಕು ಇಷ್ಟ ಆದರೆ ನೆಕ್ಸ್ಟ್ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ಚಿಲ್ಲಿ ಪೌಡ್ರು ಒಂದೂವರೆ ಸ್ಪೂನಷ್ಟು ನಾನಿಲ್ಲಿ ಚಿಲ್ಲಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಖಾರಕ್ಕೆ ನೋಡಿಕೊಂಡು ಸೇರಿಸ್ಕೊಳ್ಳಿ ಎರಡು ಹಸಿಮೆಣ್ಸಿನ್ಕಾಯಿನೂ ಕೂಡ ಸೇರಿಸಿದ್ದೀವಿ ಒಂದು ಸ್ಪೂನಷ್ಟು ಪುಡಿ ಒಂದು ಸ್ಪೂನಷ್ಟು ಚಿಕನ್ ಮಸಾಲನೂ ಕೂಡ ಸೇರಿಸಿದ್ದೀನಿ ಚಿಕನ್ ಮಸಾಲ ಆಪ್ಷನಲ್ಲು ಇದ್ರ ಬದಲಾಗಿ ನೀವು ಅರ್ಧ ಸ್ಪೂನ್ ಗರಂ ಮಸಾಲ ಸೇರಿಸ್ಕೊಳ್ಳಿ ಇಷ್ಟ ಇಲ್ಲ ಅಂದರೆ ಮಾತ್ರ ಸ್ವಲ್ಪ ಅರಿಶಿನ ಪುಡಿ ಸೇರಿಸಿ ಹಾಕಿರುವಂತಹ ಡ್ರೈ ಇಂಗ್ರೀಡಿಯೆಂಟ್ಸಲ್ಲಿ ಹಸಿ ಸ್ಮೆಲ್ ಕಡಿಮೆ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದೇ ಒಂದು ಹತ್ತು ಇಪ್ಪತ್ತು ಸೆಕೆಂಡ್ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ಇಲ್ಲ ಅಂದ್ರೂ ಒಂದು ಮೂರು ನಾಲ್ಕು ಇದೆ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಸೇರಿಸಿದ್ದೀನಿ ಗ್ರೇವಿಗೆ ಒಂದು ಒಳ್ಳೆ ಟೇಸ್ಟು ಮತ್ತು ಉಪ್ಪು ಹುಳಿ ಖಾರ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಗ್ರೇವಿ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊಂಡು ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ ಅದರಲ್ಲಿ ಇರುವಂಥ ಹಸಿ ಸ್ಮೆಲ್ ಕಡಿಮೆ ಆಗೋ ತನಕ ಆ ಮೊಸರಲ್ಲಿ ಚೆನ್ನಾಗಿ ನಾವು ಅದವಾಗಿ ಉರಿ ಇಟ್ಕೊಂಡು ಎಣ್ಣೆ ಅಂಶ ಎಲ್ಲ ಆಚೆ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಫ್ರೈ ಆದ ನಂತರ ಗ್ರೇವಿಗೆ ಇವಾಗ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಹದವಾಗಿ ಗ್ರೇವಿ ರೆಡಿ ಆಗಬೇಕು ಹಾಗಾಗಿ ಒಂದೇ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವಿ ನೋಡಿ ಗ್ರೇವಿ ಅನ್ನೋದಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಉಪ್ಪನ್ನು ಇದ್ದೀನಿ ಗ್ರೇವಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪನ್ನ ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ರೇವಿಗೆ ಉಪ್ಪೆಲ್ಲ ಚೆನ್ನಾಗಿ ಸೆಟ್ ಆಗಬೇಕು ನೋಡಿ ಆದರೆ ಸಾಕು ಪೂರ್ತಿಯಾಗಿ ಗ್ರೇವಿ ರೆಡಿ ಆಯಿತು ನೆಕ್ಸ್ಟ್ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ಮೊಟ್ಟೆ ಆಲ್ರೆಡಿ ಎಂಟು ಮೊಟ್ಟೆನ ನಾನು ಫ್ರೈ ಮಾಡಿ ತಗೊಂಡಂಥದ್ದು ಅದನ್ನು ಪೂರ್ತಿಯಾಗಿ ಸೇರಿಸಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ ಮೇಲ್ಗಡೆ ಎಷ್ಟು ಬೇಕು ಅಷ್ಟು ಕೊತ್ತಂಬರಿ ಸೊಪ್ಪನ್ನ ನಾವು ಸೇರಿಸ್ಕೋಬೋದು ನೆಕ್ಸ್ಟ್ ಸ್ವಲ್ಪ ಬ್ರೌನ್ ಆನಿಯನ್ ಸೇರಿಸ್ತಾ ಇದ್ದೀನಿ ಮೊದಲೇ ನಾನು ಒಂದು ಎರಡು ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಂಡಿರೋ ಅಂಥದ್ದು ಅದನ್ನು ಸ್ವಲ್ಪ ಹಾಕಿದ್ದೀನಿ ನಾನು ಮಸಾಲೆಗೆ ಈ ರೀತಿ ಬ್ರೌನ್ ಆನಿಯನ್ನು ಸೇರಿಸಬೇಕು ಗ್ರೇವಿಗೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಹಾಕಿರುವಂತಹ ಬ್ರೌನ್ ಆನಿಯನ್ ಕೊತ್ತಂಬರಿ ಸೊಪ್ಪು ಮೊಟ್ಟೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಮುಚ್ಚಿ ಬಿಡಬೇಕು ಮೊಟ್ಟೆಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಸೆಟ್ ಆಗೋ ಥರ ಮುಚ್ಚಿ ನಾವು ಒಂದು ಸೈಡಲ್ಲಿ ಇಡೋಣ ಗ್ರೇವಿ ಪೂರ್ತಿಯಾಗಿ ರೆಡಿಯಾಗಿದೆ ನೆಕ್ಸ್ಟ್ ನಾವು ರೈಸ್ ರೆಡಿ ಮಾಡ್ಕೋಬೇಕು ರೈಸ್ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ನೀರು ಸೇರಿಸಿದ್ದೀನಿ ನೀರು ಸ್ವಲ್ಪ ಚೆನ್ನಾಗಿ ಬಿಸಿ ಆಗ್ತಾ ಆಗ್ತಾಯಿದ್ದಾಗೆ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಪಲಾವ್ ಸಾಮಾನುಗಳನ್ನ ಸೇರಿಸ್ತಾ ಇದ್ದೀನಿ ಒಂದು ಮಗು ಒಂದು ಸ್ಟಾರು ಒಂದೆರಡು ಪಿಸ್ಚಕ್ಕೆ ಲವಂಗ ಒಂದು ಪಲಾವ್ ಎಲೆ ಇಷ್ಟನ್ನು ಕೂಡ ಸೇರಿಸಿದ್ದೀನಿ ನೀರಲ್ಲಿ ಇದು ಒಂದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಎಲ್ಲ ನೀರಿಗೆ ಸೆಟ್ ಆಗಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಅದು ಬೇಯಬೇಕಾದ್ರೆ ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ಎಣ್ಣೆನೂ ಕೂಡ ಸೇರಿಸಿದ್ದೀನಿ ಉದುದ್ರಾಗಿ ಅನ್ನ ಚೆನ್ನಾಗಿ ಬರುತ್ತೆ ಮತ್ತು ಒಂದು ಮೂರಿಂದ ನಾಲ್ಕು ಕಡ್ಡಿಯಷ್ಟು ಪುದೀನ ಕಡ್ಡಿಗಳನ್ನ ಿದ್ದೀನಿ ಈ ರೀತಿ ದೊಡ್ಡ ದೊಡ್ಡದಾಗಿರಂತಹ ಕಡ್ಡಿಗಳನ್ನ ಸೇರಿಸಬೇಕು ಎತ್ತೋದಕ್ಕೆ ಈಜಿ ಆಗುತ್ತೆ ನೋಡಿ ಇವಾಗ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ಪೂರ್ತಿಯಾಗಿ ಅಲ್ಲಿರುವಂತಹ ಮಸಾಲೆ ಎಲ್ಲ ಚೆನ್ನಾಗಿ ಸೆಟ್ಟಾಗಿದೆ ನೀರಿಗೆ ಇವಾಗ ನಾವು ಆಲ್ರೆಡಿ ಹತ್ತು ನಿಮಿಷ ಮುಂಚೆ ನಾನು ಬಾಸುಮತಿ ರೈಸ್ನ ಎರಡು ಕಪ್ಪು ಬಾಸುಮತಿ ರೈಸ್ನ ನಾನು ತೊಳೆದು ನೀರಲ್ಲಿ ನೆನೆಸಿ ಇಟ್ಟಿದೆ ಹತ್ತು ನಿಮಿಷ ನೆನೆಸಿದ್ರೆ ಸಾಕು ತುಂಬ ಹೊತ್ತು ನೆನೆಸೋ ಹಾಗಿಲ್ಲ ಆ ರೈಸ್ನ ನಾನಿವಾಗ ಸೇರಿಸಿದ್ದೀನಿ ಬಾಸುಮತಿ ರೈಸು ಪೂರ್ತಿಯಾಗಿ ಎರಡು ಕಪ್ಪಷ್ಟು ಇದನ್ನು ನಾವು ಹದವಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಹುರಿನ ಇಟ್ಕೊಂಡು ಒಂದೇ ಒಂದು ಅರ್ಧ ಪರ್ಸೆಂಟು ರೈಸ್ನ ನಾವು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಉಪ್ಪು ಹಾಕಿ ಸ್ವಲ್ಪ ಇದನ್ನು ಒಂದು ಅರ್ಧ ಪರ್ಸೆಂಟ್ ಬೇಯಿಸ್ಕೋಬೇಕು ತುಂಬ ಪೂರ್ತಿಯಾಗಿ ನಾವು ಬೇಯಿಸ್ಕೊಳ್ಳೋ ಹಾಗಿಲ್ಲ ಅರ್ಧ ಭಾಗ ರೈಸ್ ಬೆಂದರೆ ಸಾಕು ಆಮೇಲೆ ಅದರಲ್ಲಿ ನೀರನ್ನೆಲ್ಲ ನಾವು ತೆಗಿಬೇಕಾಗುತ್ತೆ ಇವಾಗ ಇದು ಬೇಯದಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಇವಾಗ ಸ್ವಲ್ಪ ನಾನು ಉಪ್ಪನ್ನು ಇದ್ದೀನಿ ಉಪ್ಪನ್ನು ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಬಾಸುಮತಿ ರೈಸ್ನ ನಾವು ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೋತೀವೋ ಬಿರಿಯಾನಿ ಅಷ್ಟೇ ಚೆನ್ನಾಗಿ ಬರುತ್ತೆ ಅದವಾಗಿ ನಾವು ರೈಸ್ನ ರೆಡಿ ಮಾಡ್ಕೋಬೇಕು ಇವಾಗ ಅದು ಬೇಯೋದಕ್ಕೆ ಸ್ಟಾರ್ಟ್ ಆಗ್ತಾ ಹಾಗೆ ಮೇಲ್ಗಡೆ ತೇಲ್ತಾ ಇರುವಂತಹ ಪುದೀನ ಎಲೆಗಳು ಮತ್ತು ಪಲಾವ್ ಎಲೆಗಳನ್ನ ತೆಗೆದು ಬಿಡೋಣ ಇಷ್ಟೇ ಅದು ಅಕ್ಕಿ ಎಲ್ಲ ಬೇಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಮೇಲ್ಗಡೆ ಅದು ತೇಲ್ತಾ ಇರುತ್ತಲ್ಲ ಆವಾಗ ಅದನ್ನೆಲ್ಲ ತೆಗೆದು ಬಿಸಾಕೋಣ ಅಷ್ಟೇ ಅದು ಫ್ಲೇವರೆಲ್ಲ ಬಿಟ್ಕೊಂಡಿರುತ್ತೆ ನೋಡಿ ಇವಾಗ ಬಾಸುಮತಿ ರೈಸು ಅರ್ಧ ಪರ್ಸೆಂಟು ಇನ್ನು ಸ್ವಲ್ಪ ಜಾಸ್ತಿ ಬೆಂದಿದೆ ಇಷ್ಟಾದರೆ ಸಾಕು ನೋಡಿ ಕರೆಕ್ಟಾಗಿ ನಿಧಾನವಾಗಿ ತಿರುಗಿಸ್ಬೇಕು ತುಂಬ ಒರಟಾಗಿ ನಾವು ತಿರುಗಿಸ್ಬಾರ್ದು ಅನ್ನ ಎಲ್ಲ ಆಗುತ್ತೆ ನೋಡಿ ಕರೆಕ್ಟಾಗಿ ಹದ್ದವಾಗಿ ಬೆಂದಿದೆ ನೋಡಿ ಒಂದು ಅರ್ಧ ಮುಕ್ಕಾಲು ಪರ್ಸೆಂಟಷ್ಟು ಇವಾಗ ನಾವು ಇದನ್ನು ಅದರಲ್ಲಿರುವಂಥ ನೀರನ್ನೆಲ್ಲ ಚೇಂಜ್ ಮಾಡ್ಕೋಬೇಕು ಪೂರ್ತಿಯಾಗಿ ನಾನು ಬಸ್ಕೋತಾ ಇದ್ದೀನಿ ಒಂದು ಪಾತ್ರೆಗೆ ಹಾಕಿ ನೀರನ್ನೆಲ್ಲ ಚೇಂಜ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಆಲ್ರೆಡಿ ನಾನು ಒಂದು ಪಾತ್ರೆಗೆ ಹಾಕಿ ಅಕ್ಕಿನೆಲ್ಲ ಚೆನ್ನಾಗಿ ಬಸ್ಕೊಂಡಿದ್ದೀನಿ ರೈಸ್ ನೋಡಿ ಮತ್ತೆ ನಾನು ಅದೇ ಪಾತ್ರೆಗೆ ಸೇರಿಸಿ ಮುಚ್ಚಿ ಇದ್ದೀನಿ ಇವಾಗ ಬಾಸುಮತಿ ರೈಸು ಪೂರ್ತಿಯಾಗಿ ರೆಡಿಯಾಯಿತು ಮುಚ್ಚಿ ನಾವು ಇದನ್ನು ಹಾಗೆ ಇಡೋಣ ಗ್ರೇವಿನ ನೋಡೋಣ ಗ್ರೇವಿನ ನಾನು ಮತ್ತೆ ಗ್ಯಾಸ್ ಮೇಲಿಟ್ಟು ಸ್ವಲ್ಪ ಲೋ ಫ್ಲೇಮಲ್ಲಿ ಇದನ್ನು ಬೇಯೋದಕ್ಕೆ ಬಿಟ್ಟಿದ್ದೀನಿ ಮೊಟ್ಟೆ ಎಲ್ಲ ಕರೆಕ್ಟಾಗಿ ಉಪ್ಪು ಖಾರ ಸೆಟ್ ಆಗಿದೆ ಗ್ರೇವಿನೂ ಕೂಡ ಹದವಾಗಿ ರೆಡಿಯಾಗಿದೆ ಲೋ ಫ್ಲೇಮಲ್ಲಿ ಉರಿ ಇದೆ ಇವಾಗ ನಾನು ಅರ್ಧ ಗ್ರೇವಿನ ತೆಗೆದು ಒಂದು ಪಾತ್ರೆಗೆ ಎತ್ತಿಟ್ಕೋತಾ ಇದ್ದೀನಿ ಪೂರ್ತಿಯಾಗಿ ಮೊಟ್ಟೆ ಮತ್ತೆ ಒಂದು ಅರ್ಧ ಭಾಗ ಗ್ರೇವಿ ಎಲ್ಲನೂ ಕೂಡ ಬೇರೆ ಒಂದು ಪಾತ್ರೆಗೆ ತೆಗೆದು ಇಟ್ಕೊಂಡು ಉಳಿದ ಅರ್ಧ ಭಾಗ ಗ್ರೇವಿನ ಪಾತ್ರೆನಲ್ಲೇ ಬಿಡ್ತಾ ಇದ್ದೀನಿ ನೋಡಿ ಇಷ್ಟು ಗ್ರೇವಿ ಪಾತ್ರೆನಲ್ಲೇ ಬಿಟ್ಟಿದ್ದೀನಿ ಉರಿ ಮಾತ್ರ ಕಮ್ಮಿ ಇರಬೇಕು ಇವಾಗ ನಾನು ರೈಸ್ ಸೇರಿಸ್ತಾ ಇದ್ದೀನಿ ರೆಡಿ ಮಾಡಿ ಇಟ್ಕೊಂಡಂತಹ ರೈಸ್ನ ಸೇರಿಸೋಣ ತುಂಬ ಹೊತ್ತು ಬಸ್ತ್ ಬಿಟ್ಟು ನಾವು ರೈಸ್ನ ಹಾಗೆ ಬಿಡೋ ಆಗಿಲ್ಲ ಬೇಗ ನಾವು ರೈಸ್ನ ಗ್ರೇವಿಗೆ ಸೇರಿಸಬೇಕಾಗುತ್ತೆ ಬಿಸಿ ಬಿಸಿ ಇರುವಾಗಲೇ ಇಲ್ಲಾಂದರೂ ನಾನು ಒಂದು ಮುಕ್ಕಾಲು ಭಾಗ ರೈಸ್ನ ನಾನು ಫಸ್ಟ್ ಸೇರಿಸ್ತಾ ಇದ್ದೀನಿ ನೋಡಿ ನೀಟಾಗಿ ಹಾಕೋಬೇಕು ಸುತ್ತ ಎಲ್ಲ ಗ್ರೇವಿಗೆಲ್ಲ ನೀಟಾಗಿ ಕವರ್ ಆಗೋ ಥರ ಸುತ್ತ ಹಾಕಬೇಕು ಇವಾಗ ಪೂರ್ತಿಯಾಗಿ ನೋಡಿ ಒಂದು ಮುಕ್ಕಾಲು ಭಾಗ ರೈಸ್ನ ಸೇರಿಸಿ ಅಲ್ಲೇನು ನಾನು ಎಕ್ಸ್ಟ್ರಾ ಎತ್ತಿಟ್ಕೊಂಡಿದ್ದೆ ಗ್ರೇವಿ ಮೊಟ್ಟೆ ಗ್ರೇವಿ ಅದನ್ನು ಸೇರಿಸ್ತಾ ಇದ್ದೀನಿ ಅಲ್ಲಿರುವಂತಹ ಗ್ರೇವಿನೆಲ್ಲ ಪೂರ್ತಿಯಾಗಿ ಸೇರಿಸಬೇಕು ನೋಡಿ ಸುತ್ತ ಆ ರೈಸ್ಗೆಲ್ಲ ನೀಟಾಗಿ ಕವರ್ ಆಗೋ ಥರ ಸುತ್ತ ನಾವು ಅಲ್ಲಿರುವಂತಹ ಪೂರ್ತಿ ಗ್ರೇವಿನೆಲ್ಲ ಸೇರಿಸ್ಬಿಡೋಣ ನೋಡಿ ಎಲ್ಲನೂ ಕೂಡ ಸೇರಿಸಿದ್ದಾಯಿತು ಅಲ್ಲಿ ಏನು ನನ್ನ ಗ್ರೇವಿ ಎತ್ತಿಡ್ಕೊಂಡಿದ್ದೆ ಎಲ್ಲನೂ ಕೂಡ ಸೇರಿಸಿದ್ದೀನಿ ನೆಕ್ಸ್ಟ್ ನಾನು ಬ್ರೌನ್ ಆನಿಯನ್ ಸೇರಿಸ್ತಾ ಇದ್ದೀನಿ ಉಳಿಸಿ ಇಟ್ಕೊಂಡಂತಹ ಬ್ರೌನ್ ಆನಿಯನ್ ಪೂರ್ತಿಯಾಗಿ ಸೇರಿಸಿದ್ದೀನಿ ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪನ ಸೇರಿಸ್ತಾ ಇದ್ದೀನಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ ಬ್ರೌನ್ ಆನಿಯನ್ ಕೊತ್ತಂಬರಿ ಸೊಪ್ಪು ಎರಡನ್ನು ಕೂಡ ಸೇರಿಸಿ ಇವಾಗ ನೆಕ್ಸ್ಟ್ ನಾನು ಇನ್ನೊಂದು ಸ್ಟೆಪ್ಪು ರೈಸ್ನ ಸೇರಿಸ್ತಾ ಇದ್ದೀನಿ ಅಲ್ಲಿರುವಂಥ ರೈಸ್ನೆಲ್ಲ ಪೂರ್ತಿಯಾಗಿ ಸೇರಿಸೋಣ ನೀಟಾಗಿ ಕವರ್ ಆಗಬೇಕು ಗ್ರೇವಿ ಏನು ಕಾಣಿಸ್ಬಾರ್ದು ಆ ರೀತಿಯಾಗಿ ಸುತ್ತ ನಾವು ಅಲ್ಲಿರುವಂಥ ರೈಸ್ನೆಲ್ಲ ಸೇರಿಸೋಣ ನೋಡಿ ಇವಾಗ ಕರೆಕ್ಟಾಗಿ ರೈಸ್ ಎಲ್ಲ ಸೇರಿಸಿ ರೆಡಿಯಾಗಿದೆ ನೆಕ್ಸ್ಟ್ ನಾನು ಇದಕ್ಕೆ ಬ್ರೌನ್ ಆನಿಯನ್ ಸೇರಿಸ್ತಾ ಇದ್ದೀನಿ ನೀಟಾಗಿ ಬ್ರೌನ್ ಆನಿಯನ್ನೆಲ್ಲ ಸೇರಿಸಿದಾದಮೇಲೆ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಮೇಲ್ಗಡೆ ಪುದೀನ ಎಲೆಗಳನ್ನ ಸೇರಿಸ್ತಾ ಇದ್ದೀನಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಬ್ರೌನ್ ಆನಿಯನ್ ಮತ್ತು ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿದ್ದೀನಿ ತುಂಬ ಫ್ಲೇವರ್ ಆಗ್ಬೋದು ಟೇಸ್ಟ್ ಆಗ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ನಾವು ಮೇಲುಗಡೆ ಸೇರಿಸಬೇಕು ನೋಡಿ ಪೂರ್ತಿಯಾಗಿ ಎಲ್ಲನೂ ಕೂಡ ಟೋಟಲಾಗಿ ಸೇರಿಸಿದಾಯಿತು ಇದು ನೆಕ್ಸ್ಟು ಅಕ್ಕಿ ಬೇಯಿಸಿದಂಥ ನೀರು ಒಂದು ಕಪ್ಪು ನೀರನ್ನ ನಾನು ಎತ್ತಿಟ್ಕೊಂಡಿದೆ ಅಕ್ಕಿ ಬೇಯಿಸಿದಂಥ ನೀರು ಇದನ್ನು ನಾವು ಕಂಪಲ್ಸರಿ ಹಾಕಲೇಬೇಕು ಇಲ್ಲಾಂದರೆ ಬಿರಿಯಾನಿ ತಳ ಹತ್ತೋ ಚಾನ್ಸಸ್ ಇರುತ್ತೆ ಈ ರೀತಿಯಾಗಿ ನಾವು ಲಾಸ್ಟಲ್ಲಿ ಅಕ್ಕಿ ಬೇಯಿಸಿದ ನೀರನ್ನ ಒಂದು ಕಪ್ ಸುತ್ತ ಹಾಕಬೇಕು ಹಾಕಿ ನಾವು ದಮ್ ಕಟ್ಟಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ನಾನು ಕುಕ್ಕರಲ್ಲಿ ಮಾಡಿರೋದ್ರಿಂದ ಇದನ್ನು ನಾವು ಕುಕ್ಕರ್ ಕ್ಯಾಪ್ ಹಾಕಿ ಲೋ ಫ್ಲೇಮಲ್ಲಿ ನಾವು ಹತ್ತು ನಿಮಿಷ ದಮ್ ಕಟ್ಟಿ ಬೇಯಿಸ್ಕೊತಾ ಇದ್ದೀನಿ ನೀವು ಪಾತ್ರೆನಲ್ಲಿ ಮಾಡಿದರೆ ಇದನ್ನ ಗಟ್ಟಿಯಾಗಿರುವಂತಹ ಒಂದು ತಳ ದಪ್ಪಾಗಿರುವಂತಹ ಪಾತ್ರೆನ ಮೇಲ್ಗಡೆ ಮುಚ್ಚಿ ಅದ್ರ ಮೇಲೆ ಇನ್ನೊಂದು ವೆಯ್ಟ್ ಆಗಿರುವಂತಹ ಪಾತ್ರೆನ ಮುಚ್ಚಿ ನೀವು ದಮ್ ಕಟ್ಟಿ ಬೇಯಿಸ್ಕೋಬೇಕಾಗುತ್ತೆ ಇಲ್ಲಿ ನಾನು ಸ್ವಲ್ಪ ಕುಕ್ಕರಲ್ಲಿ ಮಾಡಿರೋದ್ರಿಂದ ಈ ರೀತಿಯಾಗಿ ದಮ್ ಕಟ್ಟಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಪೂರ್ತಿಯಾಗಿ ಕುಕ್ಕರ್ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸೂಪರಾಗಿ ನಮ್ಮ ದಮ್ ಬಿರಿಯಾನಿ ಹೆಗ್ ದಮ್ ಬಿರಿಯಾನಿ ಸೂಪರಾಗಿ ರೆಡಿಯಾಗಿದೆ ಒಂದು ರೆಸ್ಟೋರೆಂಟ್ ಓಟೆಲ್ ಸ್ಟೈಲಲ್ಲಿ ತುಂಬಾ ರುಚಿಯಾಗಿದೆ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇರ್ಬೋದು ಟೇಸ್ಟ್ ಆಗ್ಬೋದು ಫ್ಲೇವರ್ ಆಗ್ಬೋದು ಸಖತ್ತಾಗಿ ಬರ್ತಾ ಇದೆ ಇದ್ರ ಮುಂದೆ ನೀವು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಎಲ್ಲನೂ ಕೂಡ ಮರಿತೀರ ಅಷ್ಟು ರುಚಿಯಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಈ ರೀತಿಯಾಗಿ ನಾನು ಸ್ವಲ್ಪ ಮಾಡಿರೋದ್ರಿಂದ ಕುಕ್ಕರಲ್ಲಿ ಮಾಡ್ಕೊಂಡಿದ್ದೀನಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿದರೆ ಒಂದು ದೊಡ್ಡ ಪಾತ್ರೆನ ಮೇಲ್ಗಡೆ ಮುಚ್ಚಿ ನೀವು ಅದರ ಮೇಲೆ ವೆಯ್ಟ್ ಆಗಿರುವಂತಹ ಒಂದು ಪಾತ್ರೆ ಮುಚ್ಚಿ ದಮ್ ಕಟ್ಟಿ ನೀವು ರೈಸ್ನ ಅಳಿಸ್ಕೋಬೇಕಾಗುತ್ತೆ ಸೂಪರಾಗಿ ನಮ್ಮ ಹೆಗ್ ದಮ್ ಬಿರಿಯಾನಿ ರೆಡಿಯಾಯಿತು ನೋಡಿ ಇವಾಗ ರೆಡಿಯಾಗಿರುವಂತಹ ದಮ್ ಬಿರಿಯಾನಿನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ತಪ್ಪದೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಪೂರ್ತಿಯಾಗಿ ದಮ್ ಬಿರಿಯಾನಿ ನಮ್ಮ ರೆಸ್ಟೋರೆಂಟ್ ಓಟೆಲ್ ಸ್ಟೈಲಲ್ಲಿ ಸಕ್ಕತ್ತಾಗಿ ರೆಡಿಯಾಗಿದೆ ಇವತ್ತಿನ ಈ ಎಕ್ದ್ ಬಿರಿಯಾನಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಖಂಡಿತವಾಗಲೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್